ಹಾಸನದ ರಂಗೇಗೌಡರಿಗೆ ಈಗ 73 ವರ್ಷ. ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿ ಕಾಲ ಕಳೆಯುವ ವಯಸ್ಸು. ಆದರೆ ಆತನಿಗೆ ಆ ಭಾಗ್ಯ ಸಿಗಲೇ ಇಲ್ಲ. ವೆಂಕಟರಾಮೇಗೌಡ ಬದುಕಿದ್ದಾಗ ಅಂತೂ ಇವರನ್ನು ನೆಮ್ಮದಿಯಾಗಿರಲು ಬಿಡಲಿಲ್ಲ, ಹಾಗೆ ಸತ್ತ ಮೇಲೂ ಕೂಡ. ವೆಂಕಟರಾಮೇಗೌಡ ಹುಟ್ಟ ಶ್ರೀಮಂತ. ತನ್ನ ತಂದೆ ಮಾಡಿದ ಆಸ್ತಿ ಬೇಕಾದಷ್ಟಿತ್ತು. ಆ ದುಡ್ಡಿನ ಮದುವೆ ಆತನನ್ನು ವಿಕೃತನನ್ನಾಗಿ ಮಾಡಿಬಿಟ್ಟಿದ್ದೇನೋ. ರಂಗೇಗೌಡನ ಜಮೀನು ಮತ್ತು ಆತನ ಜಮೀನು ಅಕ್ಕಪಕ್ಕದಲ್ಲಿಯೇ ಇದ್ದುದರಿಂದ ರಂಗೇಗೌಡ ಆತನ ಆಟಗಳನ್ನು ಗಮನಿಸುತ್ತಿದ್ದ. ಅದೂ ಅಲ್ಲದೆ ರಂಗೇಗೌಡನ ಆಸ್ತಿಯನ್ನು ಕಬಳಿಸುವ ದುರುದ್ದೇಶವೂ ಕೂಡ ಆತನಲ್ಲಿ ಇತ್ತು ಎನ್ನಲಾಗಿದೆ. ಇದಕ್ಕಾಗಿ ಒಂದಲ್ಲ ಒಂದು ರೀತಿಯಲ್ಲಿ ರಂಗೇಗೌಡನಿಗೆ ಮತ್ತು ಆತನ ಕುಟುಂಬಕ್ಕೆ ಆಗಾಗ ಕಾಟ ಕೊಡುತ್ತಲೇ ಇದ್ದ. ನಮ್ಮದು ಅವರದು ಜಮೀನು ಪಕ್ಕದಲ್ಲೇ ಇದೆ. ಆ ನಮ್ಮ ಜಮೀನಿಗೆ ದನ ಬಿಡೋರು. ಆ ದನ ಬಿಟ್ಟಾಗ ನಾವಲ್ಲಿ ಜಗಳ ಆಡ್ತಿದ್ವಿ. ನಮಗೇನು ಅವನ ಮೇಲೆ ಏನು ಕ್ರೋಧ ಹೊಡಿಬೇಕು, ಅವ್ನು ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶ ನಮಗೇನಿಲ್ಲ. ನಾನು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ನೌಕರಿಲಿದ್ದವನು. ನಾನು 35 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 5 ವರ್ಷ ಮನೇಲಿದ್ದೀನಿ ಸ್ವಾಮಿ. ಯಾರೋ ಮಾಡಿದ್ರು ಈ ಕ್ರೂರಿಗಳು ಹೇಗೆ ನಮ್ಮ ಹೆಂಗಸರು ಮಕ್ಕಳು ದನ ಕರುಗಳು ಮತ್ತು ಆಸ್ತಿ ಪಾಸ್ತಿ ಎಲ್ಲನೆಲ್ಲ ಲಪ್ಟಾಯಿಸಿ ತಿಂದು ಹಾಕ್ತಾವನೆ. ಇವನಿಗೇನಾದರೂ ಮಾಡಿ ನಾವು ತೆಗಿಲೇಬೇಕು, ತೆಗೆದಿದ್ರೆ ನಾವಿನ್ನು ಹುಳುಗಳ ಇಲ್ಲ ಅಂತೇಳಿ ಅವರೆಲ್ಲ ಹುಡುಗರು ಸೆಟ್ ಆಗಿ ಹೊಡೆದು ಹಾಕಿಬಿಟ್ಟಿದ್ದಾರೆ ಸ್ವಾಮಿ. ಒಟ್ಟಿಗೆ 19 ಜನ ಇದ್ದೀವಿ ಒಂದು ಮರ್ಡರ್ ಕೇಸಲ್ಲಿ. ರಂಗೇಗೌಡರು ಏವನ್ ಮಾಡಿದ್ದಾರೆ, ಆವೈನೂ ಇಲ್ಲ, ನಾವೂ ಇಲ್ಲ. ರಾತ್ರಿ 9 ಮುಕ್ಕದಲ್ಲೇ ಆಗಿರೋದು ಅಂತ ಹೇಳ್ತಾರೆ. ನಾವು ಕೂಲಿ ಮಾಡ್ಕೆ ಬಂದು ಅಮಲಿ ಕೆಲಸ ಮಾಡಿ ಬಂದು ಮಲ್ಲಿ ಮನೆಗಿದ್ದಾಗ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೆ ಬಂದಿರೋದು. ಹೆಂಗಾಗಿತ್ತೆ ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದರೆ ಊರಲ್ಲಿ 2 ಪಾರ್ಟಿ, MUDA ಅಂತ. ಹೀಗೆ ತನ್ನ ದುಡ್ಡಿನಿಂದಾಗಿ ಪಾರ್ಟಿಗಳನ್ನು ಕಟ್ಟಿಕೊಂಡು ಒಂದಷ್ಟು ಅಪಾಪೋಲಿಗಳನ್ನು ತನ್ನ ಜೊತೆ ಕಲೆ ಹಾಕೊಂಡಿದ್ದ. ಇನ್ನೊಂದು ವಿಷಯ ಅಂದರೆ ಈತನಿಗೆ ಹೆಣ್ಣು ಮಕ್ಕಳ ಶೋಕಿ ಸ್ವಲ್ಪ ಹೆಚ್ಚೆ ಎನ್ನುವಷ್ಟಿತ್ತು. ಸಂಜೆ ಆದರೆ ಸಾಕು, ಈತನ ಕೈ ಕಂಡೋರ್ ಹೆಣ್ಣು ಮಕ್ಕಳ ಹೆಗಲ ಮೇಲೆ ಕುಣಿಯುತ್ತಿತ್ತು. ಈತನ ಇನ್ನೊಂದು ಶೋಕಿ ಅಂದರೆ ಮದುವೆಯಾಗಿರೋ ಹೆಣ್ಣು ಮಕ್ಕಳ ಜೊತೆ ಈತ ವರ್ತಿಸೋ ರೀತಿ. ಮನೆಯಲ್ಲಿ ಅವನ ಹೆಂಡತಿ ಏನಾದರೂ ಚೆನ್ನಾಗಿ ರೂಪವಸ್ತಿಯಾಗಿ ಕಾಣಿಸ್ಕೊಂಡ್ರೆ ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಡಿಸಿ, ಜಗಳ ಮಾಡಿಸಿ ಅವನ ಮೇಲೆ ಕಂಪ್ಲೇಂಟ್ ಕೊಡಿಸಿ ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸಿಬಿಟ್ರೆ ಈ ಹುಡುಗಿ ರೂಪವಸ್ತಿ ಇರುತ್ತೆ, ಆ ರೂಪವಸ್ತಿ ಹುಡುಗಿನ ನೀನು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಸೀರೆ ಬಟ್ಟೆ ಉಟ್ಕೊಂಡು ಬಾರಮ್ಮ ಅಂತೇಳಿ ನಿನ್ನ ಗಂಡನ ಬಿಡಿಸ್ಕೊಡ್ತೀನಿ ಅಂತೇಳಿ ನಂಬಿಸಿ ಕರ್ಕೊಂಡು ಹೋಗಿಬಿಟ್ಟು ದುಡ್ಡು ಕಾಸೆಲ್ಲ ಇಸ್ಕೊಂಡು ಈ ಹುಡುಗಿನ ಹಾಳು ಮಾಡಿ ಈ ಥರ ದುರುಪಯೋಗ ಮಾಡ್ತಾಯಿದ್ದ. ಇಂತಹ ವಿಕೃತ ಕಾಮಿಗೆ ಅದೆಲ್ಲಿ ಹಗ್ಗ ಹಾಕಿ ನೇಣು ಹಾಕಬೇಕೋ ಗೊತ್ತಿಲ್ಲ. ಆದರೂ ಆ ಗ್ರಾಮ ಆತನನ್ನು ಸಹಿಸಿಕೊಂಡಿತ್ತು. ಅದೆಂಥವನಿಗೂ ಕೊನೆ ದಿನ ಅಂತ ಬರುತ್ತಲ್ವೇ, ಆ ದಿನ ವೆಂಕಟರಾಮೇಗೌಡನಿಗೂ ಬಂದಿತ್ತು. ಅಲ್ಲಿಗೆ ಆತನ ಪಾಪದ ಕೊಡ ತುಂಬಿತ್ತು. ಆದರೆ ಆ ಕೊಡದಿಂದ ತುಳುಕಿದ್ದು ಮಾತ್ರ ನೀರಲ್ಲ, ರಕ್ತ. ಈ ವ್ಯಕ್ತಿ ನಮ್ಮೂರಿಗೆ ಬಂದು ಸೇರ್ಕೊಂಡು ಹಿಂಗೆ ಮೋಸ ದಗ ವಂಚನೆ ಅತಿ ಕಾಮಕ್ರೋಧಿಗಳು ಆಗಿದ್ದ. ಅವನಿಗೆಲ್ಲ ಸೆಂಟ್ರ್ ಜೈಲಲ್ಲೆಲ್ಲ ಇದ್ದ. ಬೆಳಗಾಂ, ಬಿಜಾಪುರ, ಧಾರವಾಡ, ಬೆಂಗಳೂರು, ಮೈಸೂರು, ಇಂಥ ಹಾಸನ ಇಂಥ ಜೈಲುಗಳೆಲ್ಲ ಇದ್ದ. ಅವನು ಎಲ್ಲ 420 ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ನಮಗೆ ತೊಂದರೆ ಕೊಟ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಬಂದು ನಾವು ಜೈಲು ಸೇರಿದ್ವಿ ಸ್ವಾಮಿ. ಒಳ್ಳೆಯ ಫಸಲು ಬರಲು ಅದೆಷ್ಟೋ ದಿನ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದ ರೈತನಿಗೆ ಒಂದೇ ಕ್ಷಣದಲ್ಲಿ ಆ ಬೆಳೆ ನಾಶವಾದರೆ ಅದೆಷ್ಟು ಕಷ್ಟವಾಗುತ್ತೆ ಅನ್ನೋದು ಅನ್ನದಾತನಿಗೆ ಗೊತ್ತು.
ಅಂದು ವೆಂಕಟರಾಮೇಗೌಡನ ದನಗಳು ರಂಗೇಗೌಡನ ಜಮೀನಿಗೆ ನುಗ್ಗಿ ಬೆಳೆಗಳನ್ನು ತಿಂದು ಬಿಟ್ಟಿದ್ವು. ಅದು ವೆಂಕಟರಾಮೇಗೌಡನ ಆಟಗಳಲ್ಲಿ ಒಂದಾಗಿತ್ತು. ಅದು ರಂಗೇಗೌಡನಿಗೂ ಗೊತ್ತಿತ್ತು. ಅದನ್ನು ಕೇಳಲು ಹೋದಾಗ ರಂಗೇಗೌಡ ಮತ್ತು ಆತನ ಕುಟುಂಬದ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಮಾತಿಗೆ ಮಾತು ಬೆಳೆದು ತನ್ನ ಗುಂಪಿನಿಂದ ರಂಗೇಗೌಡನ ಹಲ್ಲೆ ಕೂಡ ಮಾಡಿಸಿದ. ಇನ್ಸಿಡೆಂಟು ವೈಯಕ್ತಿಕವಾಗಿ ಆಗಿದೆಯೋ ಬೇರೆ ಆಗಿದೆಯೋ ಗೊತ್ತಿಲ್ಲ. ನಾವು ಅಂದರೆ ಊರಲ್ಲಿ ಎರಡು ಪಂಗಡ ಇತ್ತು, ಒಂದು ಪಂಗಡ ಇನ್ನೊಂದು ಮತ್ತೊಂದು ಪಂಗಡ ಇತ್ತು. ಇದು ಆಗಿರೋದು ರಾತ್ರಿ ಆಗಿದೆ. ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಒಂದೂ ಗೊತ್ತಿಲ್ಲ. ಅದೇನಿತ್ತು, ಒಂದು ಪಂಗಡದಿಂದ ಮತ್ತೊಂದು ಪಂಗಡಕ್ಕೆ ದ್ವೇಷ ಇತ್ತು. ದ್ವೇಷ ಇದ್ದಾಗ ಏನಾಯಿತು, ಒಂದು ದ್ವೇಷದ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಥರ ಪಿಟ್ ಮಾಡಿ ನಮಗೆ ಸಮಾಜದಲ್ಲಿ ಭಾಳದಕ್ಕೆ ಆಗದಂಗೆ ಮಾಡಿಟ್ಟಿದ್ದಾರೆ. ಅದು ಯಾರ್ಯಾರನ್ನೋ ಹಿಂಸೆ ಮಾಡಿ ಅವರಿಂದ ಚೀತು ಅನ್ನಿಸಿಕೊಂಡು ತನ್ನನ್ನು ಮಟ್ಟ ಹಾಕೋರೇ ಇಲ್ಲ ಅಂತ ಮೆರಿತಿದ್ದ ವೆಂಕಟರಾಮೇಗೌಡ ಕ್ರೂರವಾಗಿ ಕೊಲೆಯಾಗಿ ನೀರಿಗೆ ಹಾಕೋ ಬೂದಿಯಾಗಿದ್ದು ಮಾತ್ರ ಈಗ ಇತಿಹಾಸ. ಆತ ತಾನು ಮಾಡಿದ ತಪ್ಪಿಗೆ ಬಲಿಯಾದ. ಆದರೆ ಆತನನ್ನು ಕೊಂದವರ ಕಥೆ ಮಾತ್ರ ಯಾರಿಗೂ ಬೇಡ. ಅವರ ಬಗ್ಗೆ ಮುಂದೆ ಹೇಳ್ತೀವಿ.